ಲಕ್ಷ್ಮೀ ನಿವಾಸ ಸೀರಿಯಲ್ನ ಸಹಜವಾಗಿ ನೀವೆಲ್ಲರೂ ನೋಡ್ತಾ ಇದ್ದೀರಾ. ಲಕ್ಷ್ಮೀ ನಿವಾಸ ನೋಡುವವ್ರಿಗೆ ಜಾನು ಮತ್ತು ಜಯಂತ ಪಾತ್ರಗಳು ಸಹಜವಾಗಿ ಗೊತ್ತೇ ಇರುತ್ತೆ. ಇದರಲ್ಲಿ ಜಯಂತ ಪಾತ್ರವನ್ನು ಮೊದಲೆಲ್ಲ ನೋಡಿದಂಥ ಸಂದರ್ಭದಲ್ಲಿ ಜಯಂತನಂಥ ಒಳ್ಳೆಯವರು ಕೂಡ ಇರ್ತಾರಾ, ಇಂಥ ಪ್ರಪಂಚದಲ್ಲಿ ಅಂಥವರು ಕೂಡ ಇರ್ತಾರಾ, ನಿಜಕ್ಕೂ ಜಯಂತ್ ಇಷ್ಟು ಒಳ್ಳೆಯವನ, ಸೊ ಈ ರೀತಿಯಾದಂಥ ಮಾತುಗಳು ಕೇಳಿ ಬರ್ತಾ ಇತ್ತು. ಆದರೆ ಜಯಂತ್ ಅತಿಯಾದ ಒಳ್ಳೆತನನ ನೋಡಿದಂಥ ಆಡಿಯನ್ಸ್ಗೆ ಒಂದು ಲೆವೆಲ್ಗೆ ಒಂದು ಡೌಟ್ ಕೂಡ ಶುರುವಾಗಿತ್ತು. ನಿಜಕ್ಕೂ ಜಯಂತ್ ಇಷ್ಟು ಒಳ್ಳೆಯವನ ಅಥವಾ ಒಳ್ಳೆಯವನ ರೀತಿ ಮುಖವಾಡ ಧರಿಸಿದ್ದಾನ ಅನ್ನುವಂಥದ್ದನ್ನು ತೋರಿಸಿದರು. ಆದರೆ ಇಲ್ಲಿ ಸೀರಿಯಲ್ ಟೀಮ್ ಬೇರೆಯೇ ಟ್ವಿಸ್ಟ್ ಕೊಟ್ಟಿದ್ದಾರೆ. ಇಲ್ಲಿ ಜಯಂತ್ ಹೀರೋನೂ ಅಲ್ಲ, ವಿಲನ್ನೂ ಅಲ್ಲ, ಆತ ಒಂದು ರೀತಿ ಸೈಕೋ. ಆ ಒಂದು ಸೀನ್ನ ನಾವು ನೋಡಿದ್ರೆ ನಮಗೆ ಗೊತ್ತಾಗುತ್ತೆ ಜಯಂತ್ ಕ್ಯಾರೆಕ್ಟರ್ ಯಾವ ರೀತಿಯಾಗಿದೆ ಅಂಥೇಳಿ. ಯಾಕಂದರೆ ತುಂಬ ಶಾಕ್ ಆಗಿದ್ದೀವಿ. ಯಾಕಂದರೆ ಫಸ್ಟು ಜಾನು ಮದುವೆಯಾಗಿ ಮನೆಗೆ ಬಂದಂಥ ಸಂದರ್ಭದಲ್ಲಿ ಜಿರಲೆ ಭಯ ಅಂತ ಹೇಳಿ ಆ ಜಿರಲೆನ ಹಾಲ್ಗಾಕೊಂಡು ಆತ ಕುಡಿಯುವಂಥದ್ದು, ಅಂದರೆ ಆತ ಯಾವ ಲೆವೆಲ್ಗೆ ಒಂದು ಸೈಕಿ ಕ್ಯಾರೆಕ್ಟರ್ ಆತನದ್ದು ಅನ್ನುವಂಥ ಒಂದು ಹಿಂಟನ್ನು ಸೀರಿಯಲ್ ಟೀಮ್ ಕೊಟ್ಟಿತ್ತು. ಅದಾದ ನಂತರದಲ್ಲಿ ಜಾನು ಹುಷಾರಿಲ್ಲ ಅಂತ ಹಾಸ್ಪಿಟಲ್ ಕರ್ಕೊಂಡು ಹೋದಾಗ ಆ ಡಾಕ್ಟರ್ ಮೇಲೆ ಆ ಥರ ಹಲ್ಲೆ ಮಾಡುವಂಥದ್ದಾಗಿರ್ಬೋದು, ಮತ್ತು ಜಾನೂನ ಪ್ರತಿಯೊಂದು ಹೆಜ್ಜೆ ಮೇಲೂ ಕೂಡ ಆತ ಗಮನ ಇಡುವಂಥದ್ದು, ಸೊ ಒಂದು ರೀತಿ ಶಾಕ್ ಮೇಲೆ ಶಾಕ್ ಇಲ್ಲಿ ಜಾನುಗೆ ಸಿಗ್ತಾ ಹೋಗುತ್ತೆ. ಆದರೆ ಜಾನು ಎಲ್ಲೋ ಒಂದು ಕಡೆ ತನಗೆ ತಾನೇ ಸಮಾಧಾನ ಮಾಡಿಕೊಳ್ತಾ ಹೋಗ್ತಾ ಇರ್ತಾರೆ. ಅಂದರೆ ಅವ್ರಿಗೆ ಅತಿಯಾದ ಪ್ರೀತಿ, ಅವ್ರಿಗೆ ಅತಿಯಾದ ಕ್ಲೀನ್ಲಿನೆಸ್, ಸೊ ಈ ರೀತಿ ಎಲ್ಲದನ್ನು ಕೂಡ ಅರ್ಥ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನವನ್ನು ಜಾನು ಮಾಡಿಕೊಳ್ತಾಳೆ. ಈಗ ಜಾನು ಜಯಂತ್ಗೆ ಹೇಗಿಷ್ಟನೋ ಹಾಗೆ ನಾನು ಇರಬೇಕು ಅನ್ನುವಂಥ ರೀತಿಯಲ್ಲಿ ಆಕೆ ಅಷ್ಟು ತಗ್ಗಿ ಬಗ್ಗಿ ನಡೆಯುವಂಥ ಒಂದು ಪ್ರಯತ್ನವನ್ನು ಮಾಡ್ತಾರೆ. ಅದರ ಜೊತೆಗೆ ಜಯಂತ್ ಕೂಡ ಜಾನುಗೆ ಇಂಡೈರೆಕ್ಟಾಗಿ ಕೆಲವೊಂದು ವಿಚಾರಗಳನ್ನು ತಿಳಿಸುವಂಥದ್ದು, ಸೊ ಇದನ್ನೆಲ್ಲ ನೋಡಿದಾಗ ಜಯಂತ್ ಎಂಥ ಒಬ್ಬ ಸೈಕೋ ಅನ್ನುವಂಥದ್ದು ಗೊತ್ತಾಗುತ್ತೆ. ಹಾಗೆ ಇಲ್ಲಿ ಜಯಂತ್ ಸೈಕೋ ಕ್ಯಾರೆಕ್ಟರ್ ಹಿನ್ನೆಲೆ ಕೂಡ ಬಹಳ ಅದ್ಭುತವಾಗಿರುವಂಥದ್ದು. ಜಯಂತ್ ಬದುಕಲ್ಲಿ ಏನೋ ಒಂದು ದೊಡ್ಡ ಘಟನೆ ನಡೆದಿರುತ್ತೆ, ಹಾಗಾಗಿ ಜಯಂತ್ ಈ ರೀತಿಯಾಗಿ ಸೈಕೋ ಕ್ಯಾರೆಕ್ಟರ್ನ ಹೊಂದಿರ್ತಾನೆ. ಸೊ ಆತ ಸೈಕೋ ಅನ್ನುವಂಥದ್ದು ಅಥವಾ ಆತನ ವರ್ತನೆ ವಿಚಿತ್ರ ಅನ್ನುವಂಥ ಒಂದು ಸುಳಿವು ಇಲ್ಲಿ ಜಯಂತ್ಗೂ ಕೂಡ ಗೊತ್ತಿರೋದಿಲ್ಲ. ಸಹಜವಾಗಿ ಸೈಕಿಕ್ ಕ್ಯಾರೆಕ್ಟರ್ ಹೊಂದಿರುವಂಥವ್ರಿಗೆ ನಾನು ತುಂಬ ನಾರ್ಮಲ್, ನಾನು ತುಂಬ ಪರ್ಫೆಕ್ಟ್ ಅನ್ನುವಂಥ ಒಂದು ಭ್ರಮೆಯಲ್ಲಿ ಅವರು ಬದುಕ್ತಾ ಇರ್ತಾರೆ. ಅದೇ ರೀತಿ ಜಯಂತ್ ಕೂಡ ಇರ್ತಾನೆ. ಇನ್ಫ್ಯಾಕ್ಟ್ ಜಾನುಗೂ ಕೂಡ ಇದು ಇನ್ನೂ ಆಕೆಯ ಗಮನಕ್ಕೆ ಬಂದಿಲ್ಲ. ಸೊ ಆಕೆ ಇನ್ನೂ ಜಯಂತ್ ಕ್ಯಾರೆಕ್ಟರ್ ಆಕೆ ನಿಜವಾಗ್ಲೂ ಆಕೆ ಏನು ಅನ್ನುವಂಥದ್ದನ್ನು ಅರ್ಥ ಮಾಡಿಕೊಂಡಿಲ್ಲ. ಸೊ ಹಾಗಾಗಿ ಇದು ಜಯಂತ್ ಮತ್ತು ಜಾನು ಮಧ್ಯೆ ಈಗ ಸದ್ಯ ನಡೆದಿರುವಂಥ ಕತೆ. ಆದರೆ ಇಲ್ಲಿ ಜಯಂತ್ಗೂ ಮತ್ತು ಜಾನು ಅವರ ಅಣ್ಣ ಏನು ಒಬ್ಬರು ಮುಖರಾಗಿರ್ತಾರೆ, ಅವರಿಗೆ ಮಾತನಾಡೋದಕ್ಕಾಗ್ತಾ ಇರೋದಿಲ್ಲ, ಅವರಿಗೂ ಮಾತು ಬರ್ತಾ ಇರೋದಿಲ್ಲ. ಸೊ ಅವರಿಗೂ ಇಲ್ಲಿ ಬಹಳಷ್ಟು ಸಾಮ್ಯತ್ ಅಂದರೆ ಅವ್ರ ಬಹಳಷ್ಟು ಸಂಬಂಧ ಇದೆ. ಅವರಿಗೆ ಮಾತು ಹೋಗೋದಕ್ಕೂ ಕೂಡ ಕಾರಣ ಜಯಂತ್ ಅಂತ ಹೇಳಲಾಗ್ತಾ ಇದೆ. ಸೊ ಈ ಪಾತ್ರ ಇನ್ನೇನು ಕೆಲವೇ ದಿನಗಳಲ್ಲಿ ಎಪಿಸೋಡ್ಗಳಲ್ಲಿ ಇದು ರಿವೀಲ್ ಆಗುತ್ತೆ. ಆಗ ಜಾನು ಅದನ್ನು ಹೇಗೆ ರಿಸೀವ್ ಮಾಡಿಕೊಳ್ತಾರೆ, ಜಾನು ಈ ಸಮಸ್ಯೆಯಿಂದ ಹೊರಗೆ ಬರ್ತಾರಾ ಅಥವಾ ಜಯಂತನ್ನು ಬದಲಾಯಿಸ್ತಾರಾ. ಯಾಕಂದರೆ ಜಾನು ಕೂಡ ನಿಜವಾಗ್ಲೂ ಜಯಂತನ್ನು ಪ್ರೀತಿಸ್ತಾ ಇದ್ದಾರೆ, ಅವರು ನಿಜವಾಗ್ಲೂ ಜಯಂತನ್ನು ಅಕ್ಸೆಪ್ಟ್ ಮಾಡಿಕೊಂಡಿದ್ದಾರೆ. ಆದರೆ ಜಯಂತಿಗಿರುವಂಥ ಈ ಸಮಸ್ಯೆ ಜಾನುಗೆ ಗೊತ್ತಾದಾಗ ಜಾನು ಅದನ್ನು ಹೇಗೆ ರಿಸೀವ್ ಮಾಡ್ಕೊಳ್ಬಹುದು ಅನ್ನುವಂಥದ್ದು. ಇನ್ನು ಸೀರಿಯಲ್ ತಂಡದ ಒಂದು ಮಾಹಿತಿಯ ಪ್ರಕಾರ ಜಯಂತ್ಗೆ ಈಗಾಗಲೇ ಮದುವೆ ಆಗಿರುತ್ತೆ, ಆ ಪತ್ನಿ ಜಯಂತ್ಗೆ ಮೋಸ ಮಾಡಿರ್ತಾರೆ, ಆಗ ಜಯಂತ ಅದರಿಂದ ಆತ ತುಂಬ ಡಿಸ್ಟರ್ಬ್ ಆಗಿರ್ತಾನೆ, ಆಗ ಆತ ಎಲ್ಲವನ್ನ ಬಿಟ್ಟು ಬೇರೆ ಊರಿಗೆ ಬಂದು ಸೆಟ್ಲ್ ಆಗುವಂಥದ್ದು. ಜಾನು ನೋಡಲಿಕ್ಕೆ ಅದೇ ಹೆಂಡತಿ ಥರ ಇರ್ತಾರೆ, ಹಾಗಾಗಿ ಆತ ನೋಡಿದ ತಕ್ಷಣ ಜಾನೂನ ಇಷ್ಟಪಟ್ಟು ಜಾನೂನ ಮದುವೆ ಆಗ್ತೀನಿ ಅಂತ ಹೇಳಿ ಬಂದು ಕೇಳುವಂಥದ್ದು. ಸೊ ಜಾನೂನ ಒನ್ಸ್ ಮದುವೆ ಆದ ತಕ್ಷಣ ಆತನಿಗೆ ಭಯ ಕಾಡ್ಲಿಕ್ಕೆ ಶುರುವಾಗುತ್ತೆ, ಎಲ್ಲಿ ತನ್ನ ಮೊದಲ ಹೆಂಡತಿ ಮಾಡಿದ ಹಾಗೆ ಜಾನೂನು ಮಾಡ್ತಾಳೋ ಅಂಥೇಳಿ. ಸೊ ಹಾಗಾಗಿ ಜಾನೂನ ಫುಲ್ ಕಂಟ್ರೋಲಲ್ಲಿ ಇಟ್ಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇರ್ತಾನೆ. ಅಟ್ ದ ಸೇಮ್ ಟೈಮ್ ಜಾನೂನ ತುಂಬ ಇಷ್ಟ ಕೂಡ ಪಡ್ತಾ ಇರ್ತಾನೆ. ಆದರೆ ಆತನ ಸೈಕೋ ಪ್ರೀತಿಯನ್ನು ಜಾನು ಅರ್ಗಿಸ್ಕೊಳ್ಳಿಕ್ಕೆ ಸಾಧ್ಯವಾಗುತ್ತಾ, ಇದರಿಂದ ಜಾನು ಹೇಗೆ ಆಚೆ ಬರ್ತಾಳೆ ಅನ್ನುವಂಥದ್ದೇ ಮುಂದಿನ ಒಂದು ಕುತೂಹಲಕಾರಿಯಾದಂಥ ಕತೆ.